ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಈ ತಮ್ಮ ಬೋಧನೆಯಲ್ಲಿ ಹೇಳುವ ಮುಖ್ಯ ಅಂಶವೇನು ಅಂತ ಹೇಳಿದ್ರೆ, ದೇವರು ನಿಮ್ಮನ್ನು ಹೇಗೆ ಪ್ರೀತಿಸ್ತಾನೋ, ದೇವರು ಹೇಗೆ ನಿಮಗೆ ಪ್ರತಿದಿನ ಕ್ಷಮೆಯನ್ನು ನೀಡ್ತಾನೋ ಅದೇ ರೀತಿ ನೀವು. ಪ್ರಶಾಂತ್ ಮಾತ, ಬೆಂಗಳೂರಿನ ಅಂತರ್ಧರ್ಮೀಯ ಸಂವಾದ ಕೇಂದ್ರ ಆಶೀರ್ವಾದ ಕೇಂದ್ರದ ನಿರ್ದೇಶಕರು. ಕೇಂದ್ರದ ಉಸ್ತುವಾರಿ ನೋಡಿಕೊಳ್ಳುವುದರೊಂದಿಗೆ ಪ್ರಾರ್ಥನೆಗೆ ಬರುವವರಿಗೆ ಉಪದೇಶ ನೀಡುತ್ತಾರೆ. ಅಧ್ಯಯನದಲ್ಲೇ ಹೆಚ್ಚು ತೊಡಗಿಸಿಕೊಳ್ಳುವ ಮಾಸ್ತ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ಎರಡೂವರೆ ದಶಕಗಳಿಗೆ ಹೆಚ್ಚು ಕಾಲ ಕೆಲಸ ಮಾಡುವುದು ವಿಶೇಷ. ಕನ್ನಡಕ್ಕೆ ಪದಕೋಶದ ಕೊಡುಗೆ ನೀಡಿದ ಕಿಶನ್ ಅವರದ್ದು ಒಂದು ಸಾಧನೆಯಾದರೆ, ಅವರ ನಂತರ ಕನ್ನಡ ಭಾಷಾ ಬೆಳವಣಿಗೆಗೆ ತೀರಾ ಅಗತ್ಯವಾಗಿದ್ದ ಪದಕೋಶವನ್ನು ನೀಡಿದ ಹಿರಿಮೆ ಪ್ರಶಾಂತ್ ಮಾರ್ತಾ ಅವರದ್ದು. ಸುಮಾರು 800 ಪುಟಗಳ ಈ ಸಂಪುಟದಲ್ಲಿ 400,000 ಕನ್ನಡ ಪದಗಳಿಗೆ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳ ಸಮಗ್ರ ಸಂಗ್ರಹ ಇದಾಗಿದ್ದು, ಕನ್ನಡ ಭಾಷಾಧ್ಯಯನಕ್ಕೆ ಮಹತ್ವದ ಕೊಡುಗೆ ನೀಡಿದ ಕನ್ನಡದ ಎರಡನೇ ಕಿಶನ್ ಎನಿಸಿದ್ದಾರೆ. ಸುಮಾರು 80 ಕನ್ನಡ ನಿಘಂಟುಗಳ ಪದಗಳನ್ನೆಲ್ಲ ಸಂಗ್ರಹಿಸಿ, ಲಕ್ಷಾಂತರ ಪದಗಳನ್ನು ಸಂಗ್ರಹಿಸಿ, ಅದನ್ನು ಸುಮಾರು 16,000 ಕಲ್ಪನೆಗಳೊಳಗೆ ಅದನ್ನು ಸೇರಿಸಿಬಿಟ್ಟೆ, ವರ್ಗೀಕರಿಸಿಬಿಟ್ಟೆ. ಇದರ ಪ್ರಯೋಜನ ಏನು ಅಂತ ಹೇಳಿದರೆ, ಇಂತಹ ಒಂದು ನಿಘಂಟಿನ ಪ್ರಯೋಜನ ಏನು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಪದ ಇದ್ದಾಗ ಅದಕ್ಕೆ ಸಮಾನಾರ್ಥಕ ಕೊಡುವಂಥದ್ದು, ಅಂಥದ್ದೇ ಅನ್ವಯದ ಅರ್ಥ ಕೊಡುವಂಥ ಒಂದು ಪದಕೋಶ ಬೇಕಿತ್ತು. ಯಾವುದೇ ಲೇಖಕನಿಗೂ ಅಥವಾ ಪತ್ರಿಕೆಯಲ್ಲಿ ಕೆಲಸ ಮಾಡುವವರಿಗೂ ಒಂದೇ ಪದವನ್ನು ಬಳಸುವ ಬದಲು ಇನ್ನೊಂದು ಪದ ಬೇಕಾಗಿದ್ದರೆ, ಈ ಡಿಕ್ಷನರಿಗೆ ಈ ನಿಘಂಟಿಗೆ ಹೋದರೆ ಸಾಕು, ಜೀವ ಅದರ ಬಗ್ಗೆ 100 ಪದಗಳು, ಅನಂತ ಬರುವಂಥದ್ದು ಸಾವು, ಹೀಗೆ ಅದು ಮುಂದುವರಿಸುತ್ತಾ ಹೋಗುತ್ತೆ. ಸುಮಾರು 874 ಕಲ್ಪನೆಗಳನ್ನು, ತಾತ್ವಿಕ ಕಲ್ಪನೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಇತರ ಎಲ್ಲ ಕನ್ನಡದ ಎಲ್ಲ ಪದಗಳನ್ನು ಇದರಲ್ಲಿ ವರ್ಗೀಕರಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಅಲೆಕ್ಸಾಂಡರ್ ಆಂಟನಿ ಮಾರ್ತಾ ಮತ್ತು ಮ್ಯಾಗ್ಡಲಿನ್ ಮಾರ್ತಾ ದಂಪತಿಯ ಮಗನಾಗಿ ಜನಿಸಿದ ಇವರ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪುತ್ತೂರಿನಲ್ಲೇ ನಡೆಯಿತು. ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಪಿಯುಸಿ ಪೂರೈಸಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕಾಲೇಜು ಶಿಕ್ಷಣ ಪಡೆದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಪುಣೆಯ ಜ್ಞಾನದೀಪ ವಿದ್ಯಾಪೀಠದಲ್ಲಿ ದೇವಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡರು. ಶಿಕ್ಷಣದ ನಂತರ ಬೋಧಕ ವೃತ್ತಿ ಆರಂಭಿಸಿದ ಪ್ರಶಾಂತ್ ಮಾರ್ತಾ ಅವರು ಬೆಂಗಳೂರಿನ ಸಂತ ಜೋಸೆಫ್ ಕಾಲೇಜು ಮತ್ತು ಸಂಜಯ್ ಕಾಲೇಜು ಹಾಗೂ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಸುಮಾರು 3 ದಶಕಗಳ ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದರು. ಈ ಶೈಕ್ಷಣಿಕ ಸಂಸ್ಥೆಗಳಷ್ಟೇ ಅಲ್ಲದೆ ಮಂಗಳೂರಿನ ಸಂತ ಅಲೋಶಿಯಸ್ ಕೊಂಕಣಿ ಸಂಸ್ಥೆ ಆಡಳಿತಗಾರರ ಹುದ್ದೆಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಕನ್ನಡ, ಇಂಗ್ಲಿಷ್ ಮತ್ತು ಕೊಂಕಣಿ ಭಾಷೆಗಳಲ್ಲಿ ಅಪಾರ ಅಧ್ಯಯನ ನಡೆಸಿ ಪ್ರಭುತ್ವ ಸಾಧಿಸಿರುವ ಪ್ರಶಾಂತ್ ಮಾರ್ತಾ ಅವರು ಅಮರ್ ಕೊಂಕಣಿ ಸಾಹಿತ್ಯ ಪತ್ರಿಕೆಯ ಸಂಪಾದಕರಾಗಿ ಮತ್ತು ಇಂಗ್ಲಿಷ್ ಸಮಾಜಶಾಸ್ತ್ರ ಸಂಶೋಧನಾ ಪತ್ರಿಕೆ ದೀಕ್ಷಾ ಪತ್ರಿಕೆಯ ಮುಖ್ಯ ಸಂಪಾದಕರಾಗಿ ಹಾಗೂ ಹಂಪಿ ವಿಶ್ವವಿದ್ಯಾಲಯದ ಧರ್ಮ ವಿಶ್ವಕೋಶದ ಸಲಹಾ ಸಂಪಾದಕರಾಗಿ ತಮ್ಮ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಕನ್ನಡ, ಕೊಂಕಣಿ ಮತ್ತು ಇಂಗ್ಲಿಷ್ನಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದು, ಇವುಗಳಲ್ಲಿ ವೀರ ವಿರಕ್ತ, ಸಾವಿರ ಹೂಗಳು ಅರಳಲಿ, ನಿನ್ನಂತ ನಾನಾಗಲು, ಸಾನಿಧ್ಯ, ಕೊಂಕಣಿಯ ಪೀಠ ಮತ್ತು ರಾಸಾವಲ್ ಹಾಗೂ ಇಂಗ್ಲಿಷ್ನಲ್ಲಿ ಆನ್ ಈಗಲ್ಸ್ ವಿಂಗ್ಸ್ ಪ್ರಮುಖವಾದದ್ದು. ಕನ್ನಡದ ಪದಕೋಶವಷ್ಟೇ ಅಲ್ಲದೆ ಕೊಂಕಣಿ, ಕೊಂಕಣಿಯ 10,000 ಪಡೆನುಡಿಗಳ ಕೋಶ ಪಿಕೋಳಿ ನಿಘಂಟು ಪ್ರಕಟಿಸಿದ್ದಾರೆ. ಮಂಗಳೂರು ಸಂತ ಅಲೋಶಿಯಸ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಸಂದರ್ಭದಲ್ಲಿ ಕೊಂಕಣಿ ಭಾಷೆಯನ್ನ ದ್ವಿತೀಯ ಭಾಷೆಯನ್ನಾಗಿಸಿ ಕಾಲೇಜು ಪಠ್ಯವನ್ನಾಗಿ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಕೊಂಕಣಿ ಡಿಪ್ಲೊಮಾ ಕೋರ್ಸ್ ಆರಂಭಿಸಿದ ಹಿರಿಮೆ ಇವರದ್ದು. ತಾಲೂಕು ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಕೊಂಕಣಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದಾರೆ.
ಕನ್ನಡ, ಇಂಗ್ಲಿಷ್ ಮತ್ತು ಕೊಂಕಣಿ ಭಾಷೆಗಳಲ್ಲಿ ಪ್ರಶಾಂತ ಮಾಡ್ತಾ ಅವರು ನೀಡಿರುವ ಕೊಡುಗೆಗಳಿಗೆ ಹಲವಾರು ಪ್ರಶಸ್ತಿ, ಗೌರವ, ಸನ್ಮಾನಗಳು ಒಲಿದು ಬಂದಿವೆ. ಅಖಿಲ ಭಾರತೀಯ ಸಂಪರ್ಕ ಮಾಧ್ಯಮ ಪ್ರಶಸ್ತಿ, ಡಾಂಕಿ ಸ್ಮಾರಕ ಪ್ರಶಸ್ತಿ, ಕರ್ನಾಟಕ ಕ್ರೈಸ್ತ ಮಂಡಳಿಯಿಂದ ಜೀವಮಾನ ಸಾಧನೆ ಪ್ರಶಸ್ತಿ ದೊರೆತಿದೆ. ಹಲವಾರು ದಿನಪತ್ರಿಕೆ ಮತ್ತು ಮಾಸಿಕೆಗಳಲ್ಲಿ ಇವರ ನೂರಾರು ಲೇಖನಗಳು ಪ್ರಕಟಗೊಂಡಿವೆ. ಉದಯವಾಣಿ ಮತ್ತು ಕೊಂಕಣಿ ಪತ್ರಿಕೆಗಳಲ್ಲಿ ಇವರ ಅಂಕಣಗಳು ನಿರಂತರವಾಗಿ ಪ್ರಕಟಗೊಳ್ತಾ ಇದ್ದು ಓದುಗರ ಮೆಚ್ಚುಗೆ ಗಳಿಸಿವೆ. ಆಸ್ತಿಪಾದ ಅಂತರ್ಧರ್ಮೀಯ ಸಂವಾದ ಕೇಂದ್ರದ ನಿರ್ದೇಶಕರಾಗಿ ನೆಮ್ಮದಿ ಮಾರ್ಗದರ್ಶನ ಅರಸಿ ಬರುವವರಿಗೆ ಜೀವಮುಖಿಯಾಗಿ ಪ್ರೇರಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಶಾಂತ್ ಮಾರ್ಕಾ.